ಗಜಾನನ ಈ ಗ್ಯಾಂಗು ಆ ಇಡೀ ಕಥೆ 80% ಇವರ ಜೀವನದಲ್ಲಿ ನಡೆದಂತಹ ವಿಷಯ ಒಂದು ಇನ್ಸ್ಪಿರೇಷನ್ ಇದೆ ಅಂತ ಅವ್ರು ಹೇಳಿದ್ರು. ಸೊ ನೀವೇ ರಿಯಲ್ ಗಜಾನನ ಅಂತ ಆಯ್ತು ಅಲ್ಲಿಗೆ. ಇಲ್ಲ ಇಲ್ಲ, ನಾನು ಸೆಡಲ್ ಇಟ್ಟಿದ್ದೆ. ಓ, ಇನ್ನೊಬ್ಬ ಗಜಾನನ ನೋಡಿ ನೀವು ಕತೆ ಮಾಡಿದ್ರಲ್ಲ. ಸೆಡಲ್ ಇಟ್ಟಿದ್ದೆ. ದಯವಿಟ್ಟು ಜರ್ನಿ ಹೇಳ್ಬೇಕು ಪ್ಲೀಸ್. ಅದಕ್ಕೂ ಮುಂಚೆ ಹೊಸತನ ಹಂಬಲಿಸಲು ಇಡೀ ಚಿತ್ರತಂಡ ಇದೆ, ಚಿತ್ರರಂಗ ಇದೆ. ಸೊ ಆ ಹೊಸತನಕ್ಕೆ ಒಂದು ಹೊಸ ಬುನಾದಿ ಅಂದ್ರೆ ಬಾಮಾರಿ ಸರ್ ಎಲೆಕ್ಷನ್ ಅಲ್ಲಿ ಬಹುಮತದಿಂದ ಗೆದ್ದಿರೋದು. ಕಂಗ್ರಾಚುಲೇಷನ್ ಸರ್, ದೇವರ ನನಗಂತೂ ಖುಷಿ ಆಯ್ತು. ನಮ್ಮ ಕಷ್ಟಗಳು ಹೇಳ್ಕೊಳ್ಬಹುದು ಇನ್ಮೇಲೆ ಧೈರ್ಯವಾಗಿ. ಎಸ್, ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ನನ್ನ ಎಲ್ಲಾ ಮೀಡಿಯಾದವ್ರಿಗೆ ನನ್ನ ನಂಬದ ಎರಡನ್ನ, ಒಂದು ಮೀಡಿಯಾ, ಇನ್ನೊಂದು ನನ್ನ ಐಡಿಯಾ. ಸೊ ಏನಂತಂದ್ರೆ, ಒಂದು ಸಿನಿಮಾನ ಬಿಗಿನಿಂಗ್ ಇಂದ ಇಲ್ಲಿವರೆಗೂ 2 ವರ್ಷದ ಜರ್ನಿ ಇದು, ಸ್ಕ್ರಿಪ್ಟ್ ಇಂದ ಹಿಡಿದು. ಸೊ ಅಲ್ಲಿಂದ ಹಿಡಿದು ಇಲ್ಲಿವರೆಗೂ ನನ್ನ ಜರ್ನಿಗೆ ಬೆಂಬಲವಾಗಿ ನಿಂತಿದ್ದೀರಾ. ಗೊತ್ತಿಲ್ಲ ಅಂದ್ರೆ ಎಲ್ಲಿ ಈ ಸಿನಿಮಾ ನಿಜವಾಗ್ಲೂ ಗೆದ್ದೇ ಗೆಲ್ಲುತ್ತೆ, ಬಟ್ ನಿರ್ಮಾಪಕರು ಗೆಲ್ಬೇಕು ಅನ್ನೋದು ಇಡೀ ತಂಡದ ಒಂದು ಆಶಯ. ಅದಕ್ಕೆ ನಿಮ್ಮ ಸಪೋರ್ಟ್ ಬೇಕು. ಎಸ್, ಈ ಕತೆ ಶುರುವಾಗಿದ್ದು ಬಂದು 2016 ನಲ್ಲಿ ನಾನು ಕಾಲೇಜ್ ಬಿಡೋ ಒಂದು ಡೈಲಾಗ್ ನನಗೆ ಇನ್ನೂ ಕೊರೆದಿತ್ತದು. ಪ್ರತಿ ಫ್ರೆಂಡು ಒಂದು ಮಾತಂದಿದ್ರು ನನಗೆ, ಹೋಗ್ತಾ ಏ ಗುರು ಮತ್ತೆ ಸಿಗೋಣ ಅಂತ ಒಂದು ಮಾತಂದ್ಬಿಟ್ಟು ಹೋಗಿದ್ರು. ಅವ್ರು ಯಾರು ನನಗೆ ಇದುವರೆಗೂ ಸಿಗ್ಲಿಲ್ಲ. ಆ ಲೈನ್ ಮೇಲೆ ಕತೆ ಶುರು ಮಾಡಿದೆ ಗಜಾನನ ಗ್ಯಾಂಗ್. ಸೊ ನಿಜವಾಗ್ಲೂ ಹೇಳ್ತೀನಿ, ಸಿನಿಮಾ ಸಖತ್ತಾಗಿದೆ, ಸೂಪರ್ ಆಗಿದೆ. ಇದು ನನ್ನ ಕಾನ್ಫಿಡೆನ್ಸ್, ಓವರ್ ಕಾನ್ಫಿಡೆನ್ಸ್ ಅಲ್ಲ. ಯಾಕಂತಂದ್ರೆ ಎಲ್ಲರೂ ಇವಾಗ ನನ್ನ ಫಸ್ಟ್ನೇ ಸಿನಿಮಾ ಆದ್ಮೇಲೆ ಥಿಯೇಟರ್ ಆಚೆ ನಿಂತಿದ್ದೆ. ಸುಮಾರು ಒಂದು 30 ಜನ ಸಿನಿಮಾ ನೋಡಿ ಆಚೆ ಬಂದರು. ಮರಳಲ್ಲಿ ಮುಚ್ಚೋಗಿರೋ ವಜ್ರ ನಿಮ್ದು, ಬಟ್ ನಿಮ್ನು ಮರಳು ಅಂತ ಸೈಡಿಗೆ ಬಿಸಾಕಿದ್ದಾರೆ ಅಂತ. ಅವಾಗ ನಿರ್ಮಾಪಕರ ನೋವು ನನ್ನ ನೋವು ನಮ್ಮಿಬ್ಬರು ನಿಂತಿದ್ವಲ್ಲ, ನಮಗೆ ಗೊತ್ತಾವತ್ತು. ಅದೇ ನಿರ್ಮಾಪಕರು ಕರೆದನ್ ಮತ್ತೆ ನನಗೆ ಅನ್ನ ಕೊಟ್ಟಿದ್ದಾರೆ, ಅಂಡ್ ಎಷ್ಟೋ ಟೆಕ್ನಿಷಿಯನ್ಸ್ಗಳಿಗೆ ಒಂದು ಜೀವನ ಕೊಟ್ಬಿಟ್ಟಿದ್ದಾರೆ. ಎಸ್, ಜೊತೆಲಿ ಏನು ಅಂತಂದ್ರೆ, ನಾನು ತುಂಬಾ ನನ್ನ ಪ್ರೀತಿಯಿಂದ ಒಂದು ಗ್ಯಾಂಗ್, ಗಜಾನನ ಗ್ಯಾಂಗ್ ಕಥೆನ ಶುರು ಮಾಡಿದೆ. ಅದು ಅಲ್ಲಿಂದ ಹಿಡಿದು ಇಲ್ಲಿವರೆಗೂ ನಾನೇನ್ ಸ್ಕ್ರಿಪ್ಟ್ ಬರ್ದಿದ್ನಲ್ಲ ಅದಕ್ಕಿಂತ ಅದ್ಭುತವಾಗಿದೆ. ಇದು 80% ನನ್ನ ಕಾಲೇಜ್ ಲೈಫ್ ಸ್ಟೋರಿ, 20% ಅಷ್ಟೇ ಸಿನಿಮಾ. ಅಂಡ್ ಈ 2 ವರ್ಷದ ಜರ್ನಿಲಿ ತುಂಬಾ ಜನರ ಹತ್ರ ಗಲಾಟೆಗಳಾಗೋಗಿದೆ, ಬಿಟ್ಟೋಗಿರೋರು ಇದಾರೆ, ಮತ್ತೆ ವಾಪಸ್ ಬಂದಿರೋರು ಇದಾರೆ. ಸೊ ಎಲ್ರಿಗೂ ನಾನು ಹೇಳೋದೇನು ಅಂದ್ರೆ, ಆ ಕ್ಷಣಕ್ಕೆ ಅದಾಗಿರುತ್ತೆ, ನನ್ನಿಂದ ಏನು ತಪ್ಪಾಗಿರಲ್ಲ. ಯಾಕಂತಂದ್ರೆ ಈ ನಿಜ ಹೇಳ್ತೀನಿ, ಒಬ್ಬರನ್ನ ಯಾಕಂದ್ರೆ ಒಬ್ರಿಗೆ ಏನಾದ್ರು ಆದ್ರೆ ಇನ್ನೊಬ್ರಿಗೆ ಬೇಜಾರಾಗುತ್ತೆ, ಒಬ್ರನ್ನ ಮಾತಾಡ್ಸಿಲ್ಲ ಅಂದ್ರೆ ಬೇಜಾರಾಗುತ್ತೆ. ಸೊ ಇದೊಂದು ಜರ್ನಿ ಇದು, ದಯವಿಟ್ಟು ನನ್ನ ಕಡೆಯಿಂದ ಏನಾದ್ರು ತಪ್ಪಾಗಿದ್ರೆ ಕ್ಷಮೆ ಇರಲಿ. ಅಂಡ್ ನಾನು ಈ ಸಮಯದಲ್ಲಿ ನಮ್ಮ ಹೀರೋ ಶ್ರೀ ಬಗ್ಗೆ ಹೇಳಬೇಕು. ನನಗೊಂದು ಭಯ ಇತ್ತು ಆಕ್ಚುಲಿ, ಏನು ಅಂದ್ರೆ ಹೀರೋ ಹೀರೋ ಆಗ್ಬಿಟ್ರೆ ಕಷ್ಟ ಅಂತ. ಹೀರೋ ಹೀರೋ ಆಗದೆ ಒಬ್ಬ ಪಾತ್ರವಾಗಿ ಅವರು ಹೀರೋಯಿಸಮ್ ತೋರಿಸ್ಬೇಕಿತ್ತು. ಇದರಲ್ಲಿ ಅದ್ಭುತವಾಗಿ ಆಕ್ಟ್ ಮಾಡಿದ್ಯಾ ಶ್ರೀ, ನೀನು ನನ್ನ ಸರ್ ಅಂತ ಎಲ್ಲ ಕರೆದೆ. ಸೊ ನಾನು ಹಂಗೆ ಕರೆಯಲ್ಲ, ಹಿಂಗಿದೀನಿ ಹಂಗೆ ಕರಿತೀನಿ. ಸೊ ಅದ್ಭುತವಾಗಿ ಆಕ್ಟ್ ಮಾಡಿದಾನೆ ಮನುಷ್ಯ. ಲಾಸ್ಟ್ 20 ನಿಮಿಷ ಅಂತೂ ಶ್ರೀ ಮೇಲೆ ಕರ್ನಾಟಕದಲ್ಲಿರೋ ಎಲ್ಲ ಹುಡುಗಿರಿಗೂ ಲವ್ ಆಗೋಗುತ್ತೆ. ಸೊ ನನಗೆ ಯಾರು ಲವ್ ಮಾಡಲ್ಲ ಅಂತ ನಾನು ಫೀಲ್ ಮಾಡ್ಕೊಳ್ಳಲ್ಲ, ನನ್ನೂ ಒಂದೇ ಜನ ಲವ್ ಮಾಡ್ತಾರೆ ಅಂತ ಫೀಲ್ ಮಾಡ್ತಾ ಇದ್ದೀನಿ. ಅಂಡ್ ಜೊತೆಯಲ್ಲಿ ನನ್ನ ಗ್ಯಾಂಗ್,